ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಒತ್ತಡವನ್ನು ನೀಡ್ತಾ ಇದ್ದಾರೆ, ಜೊತೆಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಅವರು ರಾಜೀನಾಮೆ ನಿರ್ಧಾರವನ್ನು ಮಾಡಿದ್ದಾರೆ. ಏನ ರೋಹಿಣಿ ಸಿಂಧೂರಿ ಅವರ ಒಂದು ಕಾರ್ಯವೈಖರಿ ಹೇಗಿದೆ, ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರಾ ಉಳಿದಂತಹ ಅಧಿಕಾರಿಗಳು, ಇದೆಲ್ಲದರ ಬಗ್ಗೆ ಮಟ್ಟಿಗೆ ಮಾತನಾಡಲಿಕ್ಕೆ ನಂಜನಗೂಡು ಶಾಸಕ ಹರ್ಷವರ್ಧನ್ ಅವರು ಇದ್ದಾರೆ. ಸರ್, ಮೊದಲಿಗೆ ಈ ಒಂದು IAS ಅಧಿಕಾರಿಗಳ ಆರೋಪ ಪ್ರತ್ಯಾರೋಪಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಇವತ್ತು ಇತ್ತೀಚೆಗೆ ಆದಂಥ ಬೆಳವಣಿಗೆಗಳು ಸರಿಯಿಲ್ಲ. ಇದು ಶಿಲ್ಪಾ ನಾಗ್ ಅವರು ರಾಜೀನಾಮೆ ಕೊಟ್ಟಿರೋಂಥದ್ದು ಸರಿ ಇಲ್ಲ ಅಂತ ನನ್ನ ಭಾವನೆ. ಇದು ಸಿ ಆ್ಯಸ್ ಅನ್ IAS ಆಫೀಸರ್ ಇಂಥವೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕಿದ್ದನ್ನು. ನೀವು 2014 ಬ್ಯಾಚಲ್ಲಿ ಆಗಿರೋಂಥವ್ರು, ಇನ್ನು ಇತ್ತೀಚೆಗೆ ನೀವು ಆಗಿರೋಂಥವ್ರು, ಸಡನ್ನಾಗಿ ನೀವು ರಾಜೀನಾಮೆ ಕೊಡ್ತೀರಂತ ಹೇಳಿದ್ರೆ ಇದೇನು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ನೀವು ಕೊಡಬೇಕಾದ್ರೂ ನಿಮ್ಮದು ವೈಯಕ್ತಿಕವಾಗಿ ನಿಮ್ದು ಇದಿರಲಿಲ್ವೇ ಇಲ್ಲಿ? ನಿಮಗೆ ಒಂಥರ ಇಂಥ ಸರ್ವಿಸ್ ಇದು ಟೈಮಲ್ಲಿ ಇಂಥ ಒಂದು ಪ್ಯಾಂಡಮಿಕ್ ಸಂದರ್ಭದಲ್ಲಿ ನೀವು ಕೈ ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ ನೀವು ಅರ್ಥ ಮಾಡ್ಕೊಬೇಕು ಅದನ್ನು. ಇಟ್ ಈಸ್ ಲೈಕ್ ರನ್ನಿಂಗ್ ಅವೇ ಫ್ರಮ್ ದಿಸ್. ಸೊ ಆ ಥರ ಮಾಡಬಾರ್ದಾಗೈತೆ. ಅದು ಏನು ಡಿಫ್ರೆನ್ಸ್ ಇದ್ದರು, ನಾವು ಮೇಲಧಿಕಾರಿಗಳೆಲ್ಲ ನಮಗಿಂತ ಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಚೀಫ್ ಸೆಕ್ರೆಟ್ರಿ ಇದ್ದರು, ಅವ್ರ ಗಮನಕ್ಕೆ ತಂದು ನೀವೆಲ್ಲ ಕ್ಲಿಯರ್ ಮಾಡ್ಕೊಬೋದಾಗಿತ್ತು ವಿಷಯನ. ಅದು ತರದೇ ಈ ಥರ ತಾವು ತೊಗೊಂಡು ನಿರ್ಧಾರ ಸರಿ ಇಲ್ಲ ಅಂತ ಹೇಳ್ತೀನಿ. ಸರ್, ಮುಖ್ಯವಾಗಿ ಇಲ್ಲಿ ಹೇಳುವಂಥದ್ದು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅವ್ರ ಸಪೋರ್ಟ್ ಇರ್ತಾ ಇರಲಿಲ್ಲ, ಜೊತೆಗೆ ಸುಳ್ಳು ಮಾಹಿತಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೋವಿಡ್ ಪ್ರಕರಣಗಳು ಇರೋದೇ ಬೇರೆ, ಅವರು ತೋರ್ಪಡಿಸ್ತಾ ಇರೋದೇ ಬೇರೆ, ಆ ಮೂಲಕ ನನ್ನನ್ನು ಹಿಂದೆ ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ಈಗ ನಗರ ಪಾಲಿಕೆಯಲ್ಲಿ ಏನಾಗ್ತಿದೆ ಅದಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿ ಶಿಲ್ಪಾ ನಾಗ್ ಅವ್ರ ಮೇಲಿತ್ತಲ್ಲಿ. ರೋಹಿಣಿ ಸಿಂಧೂರಿ ಅವ್ರದ್ದು ಒಬ್ಬ ಜಿಲ್ಲಾ ಅಧಿಕಾರಿಯಾಗಿ ಅವ್ರು ಏನು ಕೆಲಸ ಮಾಡಬೇಕು ಅದು ಮಾಡ್ತಾ ಇದ್ದಾರೆ, ಮಾಹಿತಿ ಅಲ್ಲಿಂದಲೇ ತೊಗೊಳ್ತಿದ್ರು, ಕೊಡ್ತಾ ಇದ್ರಲ್ಲ ಅಷ್ಟೇ. ಅವ್ರ ಕೆಲಸದ್ದು ಕೂಡ ಅಷ್ಟೇ. ಸಿ ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಕಮಿಷನರ್ ಆದಮೇಲೆ ಇಟ್ ಈಸ್ ನಾಟ್ ಈಸಿ ಜಾಬ್. ಅದು ಪ್ಯಾಂಡಮಿಕ್ ಸಂದರ್ಭದಲ್ಲಿಂತೂ ಭಾಳ ಕಷ್ಟ ಇರುತ್ತೆ. ಅದರಲ್ಲಿ ನಿಭಾಯಿಸ್ತಾ ಇದ್ದಾರೆ ಅವರು. ಸ್ವಲ್ಪ ಕೆಲವು ವಿಚಾರಗಳು ಸ್ವಲ್ಪ ಬೇಸರ ತಂದಿತ್ತು ಜನಪ್ರತಿನಿಧಿಗಳಿಗೆ, ಯಾಕಂದರೆ ಅವರು 5:30 to 8:00 ಮೀಟಿಂಗ್ ತೊಗೊತಾ ಇದ್ರು. ಆ ವಿಚಾರ ಬಿಟ್ಟರೆ ಕಂಟ್ರೋಲಿಂಗ್ ಇರ್ಬೋದು, ಆಕ್ಸಿಜನ್ ಕೊರತೆ ಎಲ್ಲ ಪೂರೈಸೋದಿರ್ಬೋದು, ಬೆಡ್ ವಿಚಾರದಲ್ಲೇ ಇರ್ಬೋದು, ಇದರಲ್ಲೆಲ್ಲ ಅವರು ಪರವಾಗಿಲ್ಲ ಕೆಲಸ ಮಾಡಿದ್ದಾರೆ. ಮೊದಲೆಲ್ಲ ಈಗ ರೋಹಿಣಿ ಸಿಂಧೂರಿ ಅವರು ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಅವರು ಸಹಕಾರವನ್ನು ನೀಡ್ತಾ ಇಲ್ಲ ಅಂತೇಳಿ ಚುನಾಯಿತ ಪ್ರತಿನಿಧಿಗಳೇ ಅವರ ಒಂದು ವಿರುದ್ಧ ಆರೋಪ ಮಾಡ್ತಕ್ಕಂಥದ್ದಿತ್ತು. ಸೊ ಅದು ಅಧಿಕಾರಿಗಳ ಒಂದು ಈಗ ಅಧಿಕಾರಿಗಳಿಗೆ ಸರಿದಿದೆ. ಸೊ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಅವ್ರ ಮೇಲೆ ಬ್ಲೇಮ್ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ನೋಡ್ತೀವಿ. ಅದು ಕೆಲವರು ಅವ್ರ ಮೇಲೆ ವೈಯಕ್ತಿಕವಾಗಿ ಅವ್ರ ಮೇಲೆ ಒಂದು ಅಭಿಪ್ರಾಯ ಆ ಥರ ಇರ್ಬೋದು. ಆದರೆ ನನಗೆ ಇದು ಕೇಳಿದ್ರು ಅಂತಂದರೆ ನನಗೆ ತಹಸೀಲ್ದಾರ್ಗೆ ಎಲ್ಲ ಜೊತೆ ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೀನಿ. ಏನಾರು ಆ ಥರ ಇಂಟರ್ವೆನ್ಷನ್ ಏನಾರು ಬೇಕಾಗಿತ್ತು ಡಿ ಸಿ ಅವ್ರದ್ದು ನೇರವಾಗಿ ನಾನೇ ಫೋನ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊತಿದ್ದೆ. ಸೊ ಹಂಗಾಗಿ ನನಗೆ ಆ ಥರ ಏನು ಡಿಫ್ರೆನ್ಸಸ್ ಏನು ಅನ್ನಿಸ್ಲಿಲ್ಲ ಅದನ್ನು. ಸರ್, ಮುಖ್ಯವಾಗಿ ಈಗ ನಾವು ನೋಡೋದು ರೋಹಿಣಿ ಸಿಂಧೂರಿ ಅವರ ಒಂದು ಕಾರ್ಯವೈಖರಿಯನ್ನು ನೋಡಿದರೆ, ಈ ಒಂದು ಕೊರೋನಾ ಸಂದರ್ಭದಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡಂಥ ಕೆಲಸ ಮಾಡಬೇಕಾಗಿತ್ತು. ಆ ಥರದ್ದು ಬದಲಾವಣೆಗಳೇನಾದ್ರು ಇತ್ತು ಅವರಲ್ಲಿ, ಆ ಥರದ್ದು ವಾತಾವರಣ ಇರಲಿಲ್ವಾ? ನೋಡಿ, ಇದೊಂದು ಪ್ಯಾಂಡಮಿಕ್ ವಿಚಾರದಲ್ಲಿ 1.5 ವರ್ಷದಿಂದ ನಾವು ಇದು ನೋಡ್ತಾ ಇದ್ದೀವಿ. ನಾಟ್ ಓನ್ಲಿ ಅಡ್ಮಿನಿಸ್ಟ್ರೇಷನ್, ಆ ಡಾಕ್ಟರ್ಸ್ ಎಂಟೈರ್ ಆ ಫೆಟರ್ನಿಟಿ ಇರ್ಬೋದು, ನಿಮ್ಮಂಥ ಮೀಡಿಯಾವರೆಲ್ಲ ಇರ್ಬೋದು, ನಮ್ಮಂಥ ಸಾಮಾನ್ಯ ಜನರು ಕೂಡ ಅಷ್ಟೇ, ಇವಾಗ ಟೋಟಲಿ ಎಕ್ಸಾಸ್ಟೆಡ್. ನಮ್ಮ ಸಾಕಾಗೋಗ್ಬಿಟ್ಟಿದೆ ಇದು ಅಂತ. ಇದರಲ್ಲಿ ಅವ್ರಿಗೆ ಒಂದು ಇಡೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಈ ಟೈಮಲ್ಲಿ ತೊಗೊಬೇಕು ಮತ್ತು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಅವ್ರಿಗೆ ಎಷ್ಟು ಪ್ರೆಷರ್ ಇರ್ಬೋದು ನೀವು ತಿಳ್ಕೊಳ್ಳಿ ಅದನ್ನು. ಅಂದರೆ ಮುಖ್ಯವಾಗಿ ಈಗ ನಾವು ನೋಡುವಂಥದ್ದು ಸರ್, ಈಗ ಸಾವಿನ ಪ್ರಕರಣ ಇರ್ಬೋದು, ಕೊರೋನಾ ಪಾಸಿಟಿವ್ ಪ್ರಕರಣ, ಇದನ್ನು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ವರದಿಗಳು ಹೇಳ್ತಾರೆ, ವರದಿಗಳನ್ನು ತೋರಿಸಪಡಿಸೋದಿಲ್ಲ. ಈಗ ವರದಿಗಳು ಯಾರು ಕೊಡ್ತಿದ್ದಾರೆ ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ಳಿ ಅದನ್ನು. ಈಗ ನೀವು ಡಿ ಸಿ ಅವರು ನಂಜನಗೂಡಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಂಜನಗೂಡಲ್ಲಿ ಟಿ ಎಚ್ ಅವರು ವರದಿ ಕೊಡ್ತಾರೆ, ಅದು ಸರಿಗಿಲ್ಲ ಅಂದಮೇಲೆ ಟಿ ಎಚ್ ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು. ವರದಿ ಕೇಳಿದಂದ್ರೆ ನಾವೇ ಹೋಗಿ ತೊಗೊಬೇಕು ಅಂತದ್ದು ಏನೂ ಇಲ್ವಲ್ಲ. ಈಗ ಇವ್ರು ಹೇಳೋದು, ಶಿಲ್ಪಾ ನಾಗ್ ಅವ್ರು ಹೇಳೋದು, ತಮ್ಮನ್ನ ಪರ್ಸ್ನಲ್ ಆಗಿ ಏನು ಬ್ಲೇಮ್ ಮಾಡುವಂಥದ್ದು, ತನ್ನ ಕೆಲಸದ ಬಗ್ಗೆ ಚಕಾರ ಎತ್ತೋದು, ಈ ಥರದ್ದು ಮಾಡ್ತೀಯಾ? ಸಿ, ಹೈರಾರ್ಕಿ ಹಂಗೆ ಇರೋದು ಅಡ್ಮಿನಿಸ್ಟ್ರೇಷನಲ್ಲಿ. ಎಕ್ಸಿಕ್ಯೂಟ್ ಮಾಡೋರೇ ಕೆಳಗೆ ಇರೋರು ಇರ್ತಾರೆ. ಇವತ್ತು ನನಗೆ ಮೊನ್ನೆ ಕೇಳಿದಾಗ ನಾನು ಆಶಾ ಕಾರ್ಯಕರ್ತರು ಸಂಬಳ ಯಾಕೆ ಕೊಟ್ಟಿಲ್ಲ ಅಂತ ನಾನು ಯಾಕೆ ಕೇಳಬೇಕು? ಸರ್ಕಾರದ ಎಂತಂಥ ಕಾರ್ಯಕ್ರಮನ ಅನುಷ್ಠಾನಕ್ಕೆ ತರೋದು ಆಶಾ ಕಾರ್ಯಕರ್ತರು. ಅದು ಆಕಸ್ಮಿಕ ಸರ್ಕಾರದ ಕಾರ್ಯಕ್ರಮ ವಿಫಲ್ಯ ಆದರೆ ಅದನ್ನು ಆಶಾ ಕಾರ್ಯಕರ್ತರಿಗೆ ನಾವು ಬ್ಲೇಮ್ ಮಾಡ್ತಿರಲ್ವ, ಯಾಕೆ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ. ಹಂಗೇನೆ ಒಂದು ಅಡ್ಮಿನಿಸ್ಟ್ರೇಷನ್ ಆದಮೇಲೆ ಇವೆಲ್ಲ ಒಂದು ಸಣ್ಣ ಪುಟ್ಟ ನಿಮ್ಮ ತಾಲೂಕಿನ ಹಲವು ಕಾರ್ಯಕ್ರಮಗಳಿಗೆ ಕಾರ್ಯಗಳಿಗೆ ಡಿ ಸಿ ಅವರು ಸಪೋರ್ಟ್ ಇತ್ತ ಹೇಗೆ ಇತ್ತು ಇತ್ತು. ಫೈನಲ್ ಏನು ಹೇಳ್ತೀರಿ ಸರ್, ಶಿಲ್ಪಾ ನಾಗ್ ಅವರ ಒಂದು ನಡೆ ಇರ್ಬೋದು, ರೋಹಿಣಿ ಸಿಂಧೂರಿ ಅವ್ರ ನಡೆ? ಈಗ ಇವತ್ತು ಚೀಫ್ ಸೆಕ್ರೆಟರಿ ಅವ್ರು ಬರ್ತಾ ಇದ್ದಾರೆ, ಈ ವಿಚಾರ ಏನಿದೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡಿ
ನಿಮ್ಮ ಜೊತೆ ನಾವಿದ್ದೀವಿ, ಮೈಸೂರು ಜನತೆ ಇದ್ದಾರೆ. ಇಂಥ ಪ್ಯಾಂಡಮಿಕ್ ಟೈಮಲ್ಲಿ ತಾವೆಲ್ಲ ಹೋಗಿ ಇನ್ನೊಬ್ಬರು ಬಂದು, ಯಾಕೆಂದರೆ ನೀವು ಶಿಲ್ಪನಗರ ಮುಂಚೆ ಕೆಲಸ ಮಾಡಿದ್ರು ಇಲ್ಲಿ, ಬೇರೆ ಹೊಸಬರು ಬಂದು ಅವ್ರು ತಿಳ್ಕೊಂಡು ಅಷ್ಟೊತ್ತಲ್ಲಿ ಇನ್ನೊಂದು ಒಂದು ವಾರ 10 ದಿನ ಎಲ್ಲ ಹೋಯಿತು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೇಸ್ಟ್ ಆಫ್ ಟೈಮ್. ಸೊ ಹಂಗಾಗಿ ನೀವು ಮತ್ತೆ ಅದನ್ನ ರೀಕನ್ಸಿಡರ್ ಮಾಡ್ಕೊಳ್ಳಿ, ವಾಟ್ ಎವರ್ ಡಿಫ್ರೆನ್ಸಸ್ ವಿ ವಿಲ್ ಸಾರ್ಟ್ ಇಟ್ ಔಟ್ ಅಷ್ಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಹರ್ಷವರ್ಧನ್ ಅವರ ಮಾತುಗಳು. ಮುಖ್ಯವಾಗಿ IAS ಅಧಿಕಾರಿಗಳು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದಾರೆ, ಅವರು ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಮುಖಾಂತರ ಈ ಒಂದು ಕೊರೋನಾ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಏನೇ ತಪ್ಪು ಒಪ್ಪುಗಳಿದ್ದರೆ ಅದನ್ನು ಏನು ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಸರ್ಕಾರ ಇದೆ ಅಲ್ಲಿ ಹೇಳಿಕೊಳ್ಳುವ ಮುಖಾಂತರ ಅದನ್ನೆಲ್ಲವೂ ಕೂಡ ಸಾಲು ಮಾಡಿಕೊಳ್ಳುವ ಮುಖಾಂತರ ಇಲ್ಲಿ ಕೊರೋನಾ ಅಡಗಿಸಲಿಕ್ಕೆ ಇಬ್ಬರು ಕೂಡ ಮುಂದಾಗಬೇಕು ಅನ್ನೋ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪುನೀತ್ ಎಸ್ ನ್ಯೂಸ್ ಕನ್ನಡ, ಮೈಸೂರು.